ಸುರ್ಭಿ ಅವರು ಸುರಭಿ ಅವರೇ ನಿಮ್ಮ ಪಕ್ಕದಲ್ಲಿ ಕುಳಿತ ಸಾದಿಕ್ ಪಾಶ್ ಅವರು ಏನು ಆರೋಪ ಮಾಡಿದ್ರು ಅದೇ ಆರೋಪ ಯಾರ್ಯಾರು ಏನೇನೋ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಜಮೀರ್ ಅವರ ಹೇಳಿಕೆ ತುಂಬಾ ದೊಡ್ಡದಾಯಿತು ಹೈಪ್ ಆಯಿತು ಅವಶ್ಯಕತೆಗಿಂತ ಜಾಸ್ತಿ ವಿಜೃಂಭಣೆಗೊಂಡಿತು ಅಂತ ಆರೋಪ ಮಾಡಿರೋದು ಮೀಡಿಯಾ ಜಾಸ್ತಿ ಆದಂತಹ ನೋಡಿ ಯಾವುದೇ ಆದಂತಹ ಹೇಳಿಕೆಗಳು ಯಾರೇ ಮಾತಾಡಿದ್ರು ನೀವು ಕರೆಕ್ಟಾಗಿ ಹೇಳ್ದಂಗೆ ಎಲ್ಲರ ಫೋನ್ ಎಲ್ಲರ ಕೈಯಲ್ಲೂ ಒಂದು ಫೋನ್ ಇದೆ ಇವಾಗ ಯಾವುದು ಪಿಕಪ್ ಆಗತ್ತೆ ಅನ್ನೋದನ್ನು ಜನ ಡಿಸೈಡ್ ಮಾಡ್ತಾರೆ ಇಂತಹ ವಿಷಯಗಳ ಬಗ್ಗೆ ಮಾತಾಡಿದಾಗ ಯಾರೂ ಒಪ್ಪಲ್ಲ ಸಮಾಜ ಇದನ್ನು ಒಪ್ಪೋದಿಲ್ಲ ಅದನ್ನು ನಾವು ಬಹಳಷ್ಟು ಚುನಾವಣೆಗಳಲ್ಲಿ ನೋಡ್ಕೊಂಡು ಬಂದಿದ್ದೀವಿ ಬಹಳಷ್ಟು ಕಡೆ ನೋಡ್ಕೊಂಡು ಬಂದಿದ್ದೀವಿ ಇ ಇಂತಹ ಮಾತುಗಳನ್ನು ಮತ್ತು ವೈಯಕ್ತಿಕವಾದಂತಹ ಒಂದು ಟೀಕೆ ಇದೆಯಲ್ಲ ಅದು ಒಪ್ಪೋದಿಲ್ಲ ಜನ ಈ ಸಮಾಜ ಈ ಒಂದು ಇಪ್ಪತ್ತೆಂಟು ನಮ್ಮ ಮೀಡಿಯನ್ ವಯಸ್ಸು ಭಾರತದಲ್ಲಿ ಇಂತಹ ಸಮಾಜದಲ್ಲಿ ನೀವು ಯಾರ್ದೋ ಎಲ್ಲಿ ಹುಟ್ಟಿರೋದು ಎನ್ ಯಾವ ಥರ ಹುಟ್ಟಿರೋದು ಯಾವ ಕಲರು ಯಾವ ಹೈಟು ಇದೆಲ್ಲ ನಡೆಯಲ್ಲ ಅಂತಹ ಸ್ಥಾನದಲ್ಲಿರೋಂತಹ ಒಂದು ಸಚಿವ ಸ್ಥಾ ಸ್ಥಾನದಲ್ಲಿರುವಂತಹ ಜಮೀರ್ ಅಹಮದ್ ಖಾನ್ ಅವರು ನೈವಾಗಿ ಹೇಳಿಲ್ಲ ಅಂತ ನಾಥ್ ಅವರು ಹೇಳಬಹುದು ಅದರ ಜವಾಬ್ದಾರಿಯುತವಾಗಿ ಹೇಳಿದಾರಾ ಇವತ್ತು ನಾವು ಹೇಳಿದ್ದು ಸುಮ್ಮನೆ ಏನೋ ಅಚಾನಕ್ಕಾಗಿ ಅವ್ರ ಬಾಯಿಂದ ಬಂದಿರೋ ವಾಕ್ಯ ಅಲ್ಲ ಅದು ಇದರ ಪರಿಣಾಮಗಳು ಫಾರ್ ರೀಚಿಂಗ್ ಅನ್ನೋದನ್ನ ಗೊತ್ತಿದೆ ಹೇಳಿದ್ದಾರೆ ಅಂತ ಆಗಬೇಕು ಅಂತ ಹೇಳಿದ್ದಾರೆ ಆಗಬೇಕು ಅಂತ ಹೇಳಿದ್ದಾರೆ ಆದರೆ ಒಬ್ಬ ಸಚಿವ ರೆಪ್ರೆಸೆಂಟೇಟಿವ್ ಅಲ್ಲ ರಾಜಕೀಯ ಎಲ್ಲಿ ತನಕ ಇರ್ಬೋದು ಅಂತ ಒಂದು ಲೈನ್ ಡ್ರಾ ಮಾಡೋಣ ಯಾವ ಜನರು ಆಯ್ಕೆ ಮಾಡಿದಾರೋ ಅವರು ಇವತ್ತು ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ ಸಚಿವರು ಅವ್ರಿಗೆ ನೀವು ಪವರ್ಸ್ ಕೊಟ್ಟಿದೀವಿ ನಾವು ಬಜೆಟ್ ಹ್ಯಾಂಡಲ್ ಮಾಡ್ತಾರೆ ಇದೆಲ್ಲಾನು ಇದನ್ನೆಲ್ಲ ಇಟ್ಕೊಂಡಾಗ ಇಂತಹ ಮಾತುಗಳು ಹೇಳೋದು ಸರಿನಾ ಅದಾದ ನಂತರ ರಾಜಕೀಯಕ್ಕೋಸ್ಕರ ಲಾಭ ಆಗತ್ತೋ ಆಗಲ್ವೋ ಬಿಡಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ತಕ್ಷಣ ಬಂದು ಅದನ್ನ ಇಲ್ಲ ನಾವು ಇದನ್ನ ಸಮರ್ಥನೆ ಮಾಡಲ್ಲ ಅಂತ ಏನಾದ್ರು ಹೇಳ್ತಾರ ಅಟ್ಲೀಸ್ಟ್ ಅಷ್ಟಾದ್ರೂ ಮಾಡ್ಬೇಕಲ್ಲ ಏನು ಒಂದು ನೀತಿ ನೈತಿಕತೆ ಏನು ಇಲ್ವಾ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಮನ್ನ ಎಷ್ಟು ಬೈತಾರೆ ಏನಾದ್ರೂ ಇವತ್ತು ಸರ್ ಹೇಳದ ಹೇಳಿದಾಗ ನನ್ಗನ್ನಿಸ್ತು ದಯವಿಟ್ಟು ನೀವು ಈ ಹೇಳಿಕೆ ಇಂಪ್ಯಾಕ್ಟ್ ಯಾವ ಕಾಂಗ್ರೆಸ್ ನಾಯಕರ ಮೇಲೆ ಆಗುವ ಸಾಧ್ಯತೆ ಹೆಚ್ಚಾಗಿದೆಯೋ ಆ ಎಲ್ಲಾ ಕಾಂಗ್ರೆಸ್ ನಾಯಕರು ಮಾತಾಡ್ತಿದ್ದಾರೆ ಯೋಗೀಶ್ ಮಾತಾಡ ಯೋಗೇಶ್ ಮಾತಾಡಿದ್ರು ಮಾಗಡಿ ಬಾಲಕೃಷ್ಣ ಮಾತಾಡ್ತಾರೆ ಎಲ್ಲಾ ಒಕ್ಕಲಿಗ ಬಾಹುಳ್ಯದ ಕ್ಷೇತ್ರಗಳಲ್ಲೇ ರಾಜಕಾರಣ ಮಾಡ್ತಾ ಇರುವ ಕಾಂಗ್ರೆಸ್ ಹೇಳಬೇಕು ಏನೇ ಆಗಿರ್ಬೋದು ಅಟ್ಲೀಸ್ಟ್ ಒಂದು ಫೇಸ್ ವ್ಯಾಲ್ಯೂ ಅವ್ರನ್ನ ಬಂದು ಡಿಸ್ಕ್ರೆಡಿಟ್ ಮಾಡ್ಬೇಕಲ್ಲ ಇಲ್ಲ ನಾವು ಈ ತರ ಮುಸ್ಲಿಂ ಸಮುದಾಯ ಎಲ್ಲಾರು ಹಣ ಕೂಡಿ ಕೊಡ್ಕೋತಾರೆ ಇದು ಯಾವ ತರ ಮಾತಿದು ಯಾರು ಹೇಳೋದು ಯಾರು ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಅಲ್ಲಿ ಇರೋಂತವ್ರು ಹೇಳೋ ಮಾತಾ ಇದು ಜಮೀರ್ ಅಹಮದ್ ಖಾನ್ ಅವರು ಮೋಸ್ಟ್ ಇರೆಸ್ಪಾನ್ಸಿಬಲ್ ಸಚಿವರು ಇವತ್ತು ನಾವು ವಕ್ಫ್ ವಿಷಯ ಇರಬಹುದು ಬೇರೆ ಯಾವ್ದಾರು ವಿಷಯ ಇರಬಹುದು ಅವ್ರ ರಾಜಕೀಯ ಚಾಣಕ್ಯಕತೆ ಬಗ್ಗೆ ನಂಗೆ ಬೇಡ ಕತೆ ಅನ್ಸುತ್ತೆ ನಿಮ್ಗೆ ಒಂದು ಕಾಲದ ಆತ್ಮೀಯರು ಕುಮಾರಸ್ವಾಮಿ ಅವರು ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಆತ್ಮೀಯರಾಗಿದ್ರೆ ಡೆಫಿನೆಟ್ ಆಗಿ ತರ ಹೇಳಬಾರ್ದಿತ್ತು ಮತ್ತೆ ಕುಮಾರಸ್ವಾಮಿ ಅವ್ರು ಇಲ್ಲ ಅಂತ ಹೇಳಿದಾರೆ ಅದನ್ನ ಒಪ್ಕೋಬೇಕಲ್ಲ ಅವರು ಹೌದು ನನ್ನ ಆತ್ಮೀಯರಿಗೆ ಹೇಳ್ತಿದ್ದಾರೆ ಅಂತ ಅವ್ರು ಹಂಡ್ರೆಡ್ ಪರ್ಸೆಂಟ್ ಈ ತರ ಅಲ್ಲ ಅಂತ ಹೇಳಿದ್ದಾರೆ

ಅದು ಕೊಂಡ್ಕೊತೀವಿ ಅಂತ ಹೇಳಿದ್ದು ನೀವು ಆದ್ರೆ ಮುಖ್ಯ ವಿಷಯ ಹೇಳಬೇಕು ನಿಮಗೆ ಇನ್ನೊಂದು ನಾವು ಬಿಜೆಪಿ ಕರ್ನಾಟಕದಿಂದ ಏನ್ ಹೇಳ್ತಾ ಬಂದಿದೀವಿ ಅಂದ್ರೆ ಮುಸಲ್ಮಾನ್ರನ್ನ ಕರ್ನಾಟಕದ ಕಾಂಗ್ರೆಸ್ ಮತ್ತೆ ಕಾಂಗ್ರೆಸ್ ಪಾರ್ಟಿ ಅಪೀಸ್ಮೆಂಟ್ 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 ಮಾಡಿ ನಿಮ್ಮ ಮತಗಳನ್ನ ಒಂದು ಕನ್ಸಾಲಿಡೇಟ್ ಮಾಡಕ್ ಹೋಗಿ ಈ ತರ ಎಕ್ಸ್ಟ್ರೀಮ್ ಹೋಗಿ ನಿಮ್ಮನ್ನ ಕರೆಕ್ಟ್ ನಿಮಿಷ ಸರ್ ನಿಮಿಷ ಇದನ್ನ ನೀವು ನಿಮ್ಗೆ ಯಾವುದೇ ಒಂದು ಆರ್ಗ್ಯುಮೆಂಟ್ ಕೊಟ್ಟರು ನೀವು ವಾಪಸ್ ಕೇಳೋದು ಈ ಥರದ್ದು ನಾನು ಹೇಳ್ಬೋದು ನಿಮಗೆ ನಾವು ಬಯಸ್ಕೊತಾ ಇರ್ತೀವಿ ಅದ್ರ ಬಗ್ಗೆ ಅದು ಸರಿ ಅಲ್ಲ ಅನ್ನೋದು ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಕರ್ನಾಟಕ ಕಾಂಗ್ರೆಸ್ ಹೋಗ್ತಿರೋ ಲಿಮಿಟ್ ಇದೆಯಲ್ಲ ನಿಮ್ಮನ್ನು ಆಟಾಡಿಸ್ತಾ ಇದ್ದಾರೆ ಆ ಸಮುದಾಯನ ಆಟಾಡಿಸ್ತಾ ಅವರು ಜಮೀರ್ ಅಹಮದ್ ಖಾನ್ ಅವ್ರ ಮ್ಯಾಸ್ಕಾಟ್ ಫಸ್ಟು ಇವರು ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಯಾಕೆ ಈ ತರ ಹೇಳಿಕೆಗಳು ನೀವು ಈ ತರ ಹೇಳಿಕೆಗಳು ಇವಾಗ ಯಾರು ಒನ್ ಹಂಡ್ರೆಡ್ ತರ್ಟಿ ಫೈವ್ ಸೀಟ್ಸ್ ಇನ್ಶೂರನೂರು ಕೊಟ್ರಲ್ಲಾ ರಾಜೀನಾಮೆ ಡಾಕ್ಟರ್ ಅಶೋತ್ ನಾರಾಯ್ಡ್ ಏನ್ ಹೇಳಿಕೆ ಕೊಟ್ಟಿದ್ರು ಸರ್ಕಾರದಲ್ಲಿ ಯಾರಿರೋದು ಅಜಿತ್ ಇವತ್ ಸರ್ಕಾರದಲ್ಲಿ ನಮ್ದು ಅಜಿತ್ ಪ್ರಾಬ್ಲಮ್ ಏನು ಅಂದ್ರೆ ಅವ್ರ ಹೇಳಿಕೆ ಕೊಟ್ಟಾಗ ನೀವು ಎಕ್ದಮ್ ಮಾರಲ್ ಹೈ ಗ್ರೌಂಡ್ ತೆಗ್ದಕೊಳ್ತೀರ ಹಂಗ್ ಹೇಳಿಕೆ ಕೊಡ್ಬೋದಾ ಅವ್ರ ಬಂದು ಟೀಕಸ್ಬೋದ ನಿಮ್ಮ ನಾಯಕರ ಅಧಿಕಾರದಲ್ಲಿದ್ದಾಗ ಏನೇನ್ ಹೇಳಿಕೆ ಕೊಟ್ಬಿಡೋದನ್ನ ಪ್ಲೇ ಮಾಡಿದ್ರೆ ನಿಮ್ಮ ಒಬ್ಬರು ನಾಯಕರೂ ಕೂಡ ಹೊರಗಡೆ ಬಂದು ಇಲ್ಲ ತಪ್ಪಾಯಿತು ಅಂತ ಹೇಳಲಿಲ್ಲ ನಮ್ಮ ಪ್ರಾಬ್ಲಮ್ ಅದು ನಮ್ದು ಸ್ಟ್ಯಾಂಡರ್ಡ್ ಅನ್ನು ಕಾಯ್ದುಕೊಳ್ಳಿ ಅಗ್ರೀಡ್ ಸರ್ ಅಗ್ರೀಡ್ ನೀವು ಲಾಸ್ಟ್ 6 ಮಂತ್ಸ್ ಅಲ್ಲಿ ನೋಡಿದ್ರೆ ಬಿಜೆಪಿ ಕರ್ನಾಟಕ ಯಾವುದೇ ಆದಂತಹ ಈ ತರ ಸಿಚುವೇಶನ್ ಬಂದಾಗ ಕ್ಲಿಯರ್ ಆಗಿ ಒಂದು ಸ್ಟ್ಯಾಂಡ್ ತಗೊಂಡಿದೆ ಸರ್ ಕ್ಲಿಯರ್ ಆಗಿ ಸ್ಟ್ಯಾಂಡ್ ತಗೊಂಡಿದೆ ಹಾಗಾಗಿ ನೀವು ನನಗೆ ಲಾಸ್ಟ್ ಸಿಕ್ಸ್ ಮಂತ್ಸ್ ಮಾತಾಡಿ ಹೌದು ನೀವು ನೀವು ಅದ್ರ ಬಗ್ಗೆ ಎಷ್ಟೊಂದು ಬಾರಿ ಹೇಳಿದೀವಿ ಅದು ಪಾರ್ಟಿ ಒಪಿನಿಯನ್ ಅಲ್ಲ ಅನ್ನೋದು ನೀವು ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಸರ್ ಒಂದ್ ನಿಮಿಷ ಸರ್ ನಿಮಿಷ ನೋಡಿ ನೀವು ಈ ಒಂದು ಮುಸಲ್ಮಾನರಿಗೆ ಮಾತಾಡ್ತಾ ಇದಾರಲ್ಲ ಹೇಳಿ ನೀವೇ ನೀವು ಮಾತಾಡ್ತಿದಿರಿ ಅವ್ರ ಪಕ್ಷದ ಮುಗಿನೇರಕ್ಕೆ ಅವ್ರು ಮಾತಾಡ್ತಾರೆ ಈ ವಿಷಯದಲ್ಲಿ ಮಾತನಾಡಿ ಸಮರ್ಥಿಸಿಕೊಳ್ಳೋದು ಏನೂ ಇಲ್ಲ ಅನ್ನೋ ಕಾರಣಕ್ಕೆ ನವರು ಪ್ಯಾನಲಿಸ್ಟ್ ಅನ್ನು ಕಳಿಸಿಲ್ಲ ಸಾದಿಕ್ ಪಾಶ್ ಅವರು ತಮ್ಮ ಸಮುದಾಯದ ದೃಷ್ಟಿಕೋನದಿಂದ ನಮ್ಮ ಸಮುದಾಯ ನಾವು ಹೇಳ್ತಾ ಇರೋದು ನಾನು ಕುತ್ಕೊಂಡ್ ಹೇಳ್ತಾ ಇರೋದು ಪೊಲಿಟಿಕಲ್ ನ ಪೋಲಿಟಿಕಲ್ ಡಿಸ್ಕೋರ್ಸ್ ನಾಂಗ್ವೇಜ್ ನಲ್ಲಿ ಈ ರೀತಿಯ ಶಬ್ದಗಳು ವೈಯಕ್ತಿಕ ವಾದ್ದಾಳಿಗಳು ಬರೋದು ಬೇಡ ಅಂತ ಯಾರೂ ಆಗಬಾರ್ದು ಆಗ್ಬಾರ್ದು ಸರ್ ಅಂಡ್ ನಾನು ಇದೊಂದು ಮುಖ್ಯವಾಗಿ ಹೇಳ್ತಿರೋದು ಜನ ಒಪ್ಪೋದಿಲ್ಲ ಇವತ್ ನಾವು ಯಾಕೆ ಇಲ್ಲಿ ಕೂತಿದ್ದೀವಿ ಯಾಕೆಂದ್ರೆ ಇವ್ರು ಅಂತ ಇತರ ಒಂದು ಹೇಳಿಕೆ ಕೊಟ್ರು ಅದು ವೈರಲ್ ಆಯ್ತು ಜನರಿಗೆ ಅಸಹ್ಯ ಆಗ್ತಾ ಇರೋದು ಜನ ಒಪ್ಪೋದಿಲ್ಲ ಪ್ರಜಾಪ್ರಭುತ್ವದಲ್ಲಿ ನೀವು ಯಾವುದೇ ಕಾರಣ ಕೇಳ್ಕೊಳ್ಳಿ ಯಾರು ನಿಮ್ಮನ್ನ ಹೇಳಿಸಿದ್ರು ಅದ್ರ ಬಗ್ಗೆ ಬಿಟ್ಟಾಕಿ ಜನ ಒಪ್ಪೋದಿಲ್ಲ ಈ ರಾಜಕೀಯವನ್ನ ಕಿನ್ನಡಿಯೋದಿಲ್ಲ ನಡೆಯೋದಿಲ್ಲ ಈ ಥರ ಇವಾಗ ಜಮೀರ್ ಖಾ ಅಹಮದ್ ಖಾನ್ ಬಗ್ಗೆ ಅವ್ರ ಬಣ್ಣ ಬಗ್ಗೆ ಮಾತಾಡ್ತಾರೆ ನೀವು ಅವ್ರ ಎಜುಕೇಶನ್ ಬಗ್ಗೆ ಕೇಳ್ಬೋದಾ ಬೇರೆಯವ್ರು ಬೇರೆಯವರು ಸಮಾಜದಲ್ಲಿ ಇರುವಂತಹವರು ಬೇರೆ ಬೇರೆ ಸರ್ಕಮ್ಸ್ಟಾನ್ಸ್ ಅಲ್ಲಿ ಹುಟ್ಟಿರ್ತೀವಿ ಹಾಗೆ ಅಂತ ಒಂದು ತಪ್ಪು ಒಂದು ಸರಿ ಒಂದು ಟೀಕೆ ಮಾಡೋದು ಇನ್ನೊಂದು ಇಲ್ಲ ಅಂದ ಟೀಕೆ ಮಾಡದೇ ಇರೋದು ಇದು ಸರಿ ಅಲ್ಲ ಇದು ಒಪ್ಪಬಾರದು ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ವೆರಿ ಕ್ಲಿಯರ್ ಆಗಿದೆ ಇಂತಹ ಡಿಸ್ಕೋರ್ಸ್ ನಡೀಬಾರದು ರಾಜೇಗೌಡ್ರೆ ಕುಮಾರಸ್ವಾಮಿ ಅವರ ಚರ್ಮದ ಬಣ್ಣದ ಬಗ್ಗೆ ಮಾತನಾಡಿದ್ದಕ್ಕೆ ಮತ್ತು ಚಂದ ಎತ್ತಿ ದೇವೇಗೌಡರ ಕುಟುಂಬವನ್ನು ಖರೀದಿಸ್ತೀವಿ ಅಂತ ಮುಸ್ಲಿಮರ ಖರೀದಿಸ್ತೀವಿ ಅಂತ ಜಮೀರ್ ಅಹಮದ್ ಖಾನ್ ಹೇಳಿದ್ದಕ್ಕೆ ಚರ್ಚೆ ಮಾಡ್ತಾ ಇದ್ದೀವಿ ಮಾಜಿ ಪ್ರಧಾನಿ ದೇವೇಗೌಡರು ಬಂದು ಡಿ ಕೆ ಶಿವಕುಮಾರ್ ದಿನಕ್ಕೆ ನೂರು ರೂಪಾಯಿ ಕೂಲಿಗೆ ತಗೊಳ್ತಾ ಇದ್ದಂಥ ರೌಡಿ ಇದು ಓಕೆನಾ ಈ ಭಾಷೆ ಓಕೆನಾ ಅದು ವಾಗ್ದಾಳಿ ಅನಿಸ್ಕೊಳ್ಳೋದಿಲ್ವಾ ಒಂದು ಕಡೆ ಹತ್ರ ದಿನಗುಲಿ ತಗೊಳ್ತಾ ಇದ್ರು ಡಿ ಕೆ ಶಿವಕುಮಾರ್ ಅಂತ ಒಂದು ಕಡೆ ಅರೆ ಒಂದು ಒಂದು ರಾಜ್ಯದ ಉಪಮುಖ್ಯಮಂತ್ರಿ ರೀ ಅವರು ಒಂದು ದೊಡ್ಡ ಪೋರ್ಟ್ಫೋಲಿಯೋ ನಿಭಾಯಿಸ್ತಾ ಇರುವಂತಹ ಸಚಿವರು ಖಂಡಿತವಾಗಿ ಒಂದು ಕ್ಷೇತ್ರದ ಜನ ಭಾರಿ ಬಹುಮತದಿಂದ ಗೆಲ್ಸಿದಾರೇವೇಗೌಡರು ಉಪಮುಖ್ಯಮಂತ್ರಿ ಅಲ್ಲ ಅಂತ ಹೇಳಿಲ್ಲ ಅರೆ ಹೇಳಿಲ್ಲ ಹೇಳಿಲ್ಲಲ್ಲ ಕುಮಾರಸ್ವಾಮಿ ಅಲ್ಲ ಅಂತ ಅಲ್ಲ ನಾವು ಅದನ್ನ ಹೇಳ್ತಾ ಇಲ್ಲ ಕೇಂದ್ರ ಮಾಡ್ಕೊತೀನಿ ಅಕ್ಸೆಪ್ಟ್ ಮಾಡ್ಕೊತೀನಿ ಕೇಂದ್ರ ಅಂತಲ್ಲ ಒಬ್ಬ ವ್ಯಕ್ತಿನ ವೈಯಕ್ತಿಕವಾಗಿ ಆತನ ಬಣ್ಣ ಹಿಡಿದು ಮಾತಾಡೋದು ರೇಸಿಸ್ಟ್ ಬಗ್ಗೆ ಆಫ್ರಿಕಾದಲ್ಲಿ ಯಾವ ಮಟ್ಟದ ವ್ಯವಸ್ಥೆ ಆಗಿತ್ತು ಅನ್ನೋದನ್ನ ನೀವು ಗಮನಿಸಿದಿರಿ ಅಲ್ಲಿಂದ ಆಚೆಗೆ ಮಾತೆ ಮೃತ್ಯು ಮಾತೆ ಮುತ್ತು ಅಂತ ಹೇಳ್ತೀವಿ ಈಗ ಕುಮಾರಸ್ವಾಮಿ ಅವರು ಜಮೀರ್ ಅವ್ರನ್ನ ನಾವು ಸಾಕಷ್ಟು ಮಾಧ್ಯಮಗಳಲ್ಲಿ ನೀವೇ ತೋರಿಸಿದಿರಿ ಜಮೀರ್ ಅಣ್ಣ ಅಂತಾನೆ ಸಂಬೋಧಿಸ್ತಿದ್ರು ಒಂದ್ ಕಾಲಘಟ್ಟದ ಹದಿನೆಂಟರ ಲೋಕಸಭಾ ಚುನಾವಣೆಯಲ್ಲಿ ಇದೇ ನಿಖಿಲ್ ಕುಮಾರಸ್ವಾಮಿ ಮಂಡ್ಯದಿಂದ ನಿಂತ್ಕೊಂಡಾಗ ರೇವಣ್ಣ ಅವರು ಒಂದು ಮಾತು ಎಲ್ಲಿಂದ ಎಲ್ಲಿ ಹೋಗಿತ್ತು ಖಂಡಿತವಾಗ್ಲೂ ನಾನು ಹೇಳ್ತಾ ಇದೀನಲ್ಲ ನಾವು ಆಡಿದ ಮಾತಿಗೆ ನಾವು ಕಟ್ಟಿದೀವಿ ಅಂತ ಎದುರು ಹೇಳಿಕೆ ಖಂಡಿತವಾಗ್ಲು ನಾನು ಈಗ ಒಂದು ಯಾಕೆ ಅಂದ್ರೆ ಮಾತೆ ಮುತ್ತು ಮಾತೆ ಮೃತ್ಯು ಅಂತ ಹೇಳ್ತಾ ಇದ್ದೀನಿ ಆ ಉದ್ದೇಶ ಈ ಗಾದೆ ಮಾತಿನ ವಿಶ್ಲೇಷಣೆ ಏನು ಅಂದರೆ ನಾವು ಆಡೋ ಅಂಥ ಮಾತಿಗೆ ಮಾತು ಆಡೋವರೆಗೂ ಮಾತು ನಮ್ಮ ಅಧೀನ ಮಾತನಾಡಿದ ನಂತರ ಆ ಮಾತಿಗೆ ನಾವು ಅಧೀನರಾಗಿ ನಿಂತ್ಕೋಬೇಕಾಗ್ತದೆ ಒಬ್ಬ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ ಒಬ್ಬ ಮಂತ್ರಿ ತಮ್ಮ ಸೆಷನ್ನ ಸಹೋದ್ಯೋಗಿನ ಯಾವ ರೀತಿ ಮಾತಾಡ್ತಾರೆ ಅನ್ನೋದನ್ನು ಯೋಚನೆ ಮಾಡಬೇಕಾಗ್ತದೆ ಈಗ ಇಲ್ಲದ ಸುಳ್ಳನ್ನು ಅಂದರೆ ಈಗ ಮುಸಲ್ಮಾನರನ್ನ ಒಕ್ಕಲಿಗ ಜನಾಂಗ ನಿಜವಾಗ್ಲೂ ಚನ್ನಪಟ್ಟಣದಲ್ಲಿ ಒಂದೇ ಒಕ್ಕಲಿನಿಂದ ಹೋಗ್ತಾ ಇದ್ರು ನನಗೂ ಗೊತ್ತು ನಿಮಗೂ ಗೊತ್ತಿರುವಂಥ ವಿಚಾರ ನೀವು ಮುಸಲ್ಮಾನ ನಾಯಕ ಆದ ಮಾತ್ರಕ್ಕೆ ಮುಸಲ್ಮಾನ ಎಲ್ಲಾ ಚಂದ ಎತ್ತಿ ನಾವು ಒಕ್ಕಲಿಗರ ಕುಟುಂಬನ ಕೊಂಡ್ಕೋತೀನಿ ಅಂದ್ರೆ ಇಲ್ಲಿ ಪಕ್ಕದಲ್ಲೇ ಇವರೊಬ್ರು ಮುಸಲ್ಮಾನ ಕೂತಿದ್ದಾರೆ ಇವ್ರು ರೆಡಿ ಕೊಡ್ಲಿಕ್ಕೆ ನೀವು ಒಬ್ಬ ಮುಸ್ಲಿಂ ಜನಾಂಗದ ನಾಯಕ ಅನ್ಸ್ಕೊಂಡಂತ ಮಾತ್ರಕ್ಕೆ ಬರೀ ನಿಮ್ ಮುಸಲ್ಮಾನ್ ಮಾತ್ರ ಓಟ್ ಹಾಕಿಲ್ಲ ಈ ಪಟೇಲಿ ಎಲ್ಲಾ ಜನಾಂಗನೂ ಓಟ್ ಹಾಕಿದೆ ಅದನ್ನು ಯೋಚನೆ ಮಾಡ್ಬೇಕಾಗ್ತದೆ ನೀವ್ ಹೋಗಿ ನಿಂತ ಜಾಗದಲ್ಲಿ ಯಾವ ರೀತಿ ಮಾತಾಡ್ತಾ ಇದೀವಿ ಅಂತಾನು ಯೋಚನೆ ಮಾಡ್ಬೇಕಾಗತ್ತೆ ನಿಮ್ಗೆ ಜನ ಆಯ್ಕೆ ಮಾಡ್ಕೊಂಡು ರುವಂತ ಸ್ಥಾನ ಅದು ಆಮೇಲೆ ಕೊತ್ವಾಲ್ ಶಿಷ್ಯ ಕೊತ್ವಾಲ್ ಶಿಷ್ಯ ಪೊಲಿಟಿಕಲ್ ಪೋಲರೈಸೇಷನ್ ಅಲ್ಲಿ ನಿಮ್ಮ ಹಿಂದಿನ ವಿಚಾರಗಳನ್ನ ತೆಗೆದು ಮಾತಾಡ್ತಾರೆ ಸಾಕಷ್ಟು ಜನ ದೇವೇಗೌಡರ ಬಗ್ಗೆನೆ ಮಾತಾಡಿದ್ದಾರೆ ದೇವೇಗೌಡರು ಎಲ್ಲಿದ್ರು ಅವ್ರಿಗೆ ಎಷ್ಟಿತ್ತು ಜಮೀನು ಅವ್ರು ಏನೇನು ಮಾಡಿದ್ರು ಎಲ್ಲಾ ಚರ್ಚೆಗಳು ನೀವೇ ಮಾಧ್ಯಮಗಳಲ್ಲೇ ಬಿತ್ತರಿಸಿದಿರಿ ಇಡೀ ಮಾಧ್ಯಮ ನೋಡಿದೆ ಆಮೇಲೆ ನಮ್ಮ ಸಾದಿಕ್ ಪಾಶ್ ಅವರು ಒಂದು ಹೇಳಿದ್ರು ನೀವು ಬರೀ ಜಮೀರ್ ವಿಚಾರನ ಪ್ರಚಾರ ಮಾಡಿದ್ರಿ ಬೇರೆಯವ್ರು ಮಾತಾಡಿದ ವಿಚಾರನ ಪ್ರಚಾರ ಮಾಡ್ಲಿಲ್ಲ ನೋಡಿ

ಸಾವಕಾಶವಾಗ ಕೇಳಿಸಿಕೊಂಡೆ ಯಾಕೆ ಅಂದ್ರೆ ನೀವೇನ್ ಹೇಳ್ತಾ ಇದ್ದೀರಾ ಅಂತ ಮಾಧ್ಯಮದವ್ರನ್ನ ನೀವ್ ಆರೋಪ ಮಾಡಿದ್ರಿ ಏನಂತ ಆರೋಪ ಮಾಡಿದ್ರಿ ಈಗ ನಾನ್ ಹೇಳ್ತಾರೆ ಒಂದಕ್ಕೊಂದು ಕಂಪೇರೇಬಲ್ ಅಲ್ಲ ಅಲ್ಲ ಖಂಡಿತವಾಗಿ ಶಿಷ್ಯ ರೀತಿಯಾಗಿ ದೇವೇಗೌಡರು ಆಸ್ತಿ ಎಷ್ಟಿತ್ತು ಈಗ ಎಷ್ಟಿದೆ ಅಂತ ಕಾಂಗ್ರೆಸ್ ಕಾಂಗ್ರೆಸ್ನವ್ರೆ ಹೋಲಿಕೆ ಇಲ್ಲ ಅಲ್ಲ ನಾನು ಹೇಳ್ತಾ ಇರೋದು ಈಗ ನೀವ್ ಅದನ್ನೇ ಹೇಳಿದ್ರಿ ಈಗ ಅವ್ರಂದ್ರಲ್ಲ ಇವ್ರಂದ್ರಲ್ಲ ಅಂತ ಹೇಳಿದ್ರಿ ಹೌದು ಜನ ಆ ರೀತಿನೂ ಮಾತಾಡಿದಾರೆ ಅದು ಗೊತ್ತಿರೋ ವಿಚಾರಣೆ ಆದ್ರೆ ಇಲ್ಲಿ ತಗೋಬೇಕಾಗಿರೋದು ಜನ ಆಮೇಲೆ ಒಂದು ಜನಾಂಗನ ಈಗ ಇಲ್ಲಿವರೆಗೂ ಏನೇ ಮಾತಾಡಿದ್ರು ಈಗ ಡಿ ಕೆ ಸುರೇಶ್ ಬಗ್ಗೆ ಮಾತಾಡಿದ್ರು ಸಹಾಯ ಮಾಡ್ಲಿಕ್ಕೆ ಹೇಳಿದ್ರು ಅವರು ಅಲ್ಲ ಖಂಡಿತವಾಗಿ ಈಗ ನಾವು ಇತಿಹಾಸದಲ್ಲಿ ಮತ್ತೆ ಕೆಲವು ಸೈನ್ಸ್ ಪುಸ್ತಕಗಳಲ್ಲಿ ಓದ್ತೀವಿ ಸೋಲಿಸ್ಲಿಕ್ಕೆ ಕೊಟ್ಟಿದ್ರು ನೋಡಿ ಅದ ಆ ಸಂದರ್ಭದಲ್ಲಿ ನೋಡಿ ಆ ಸಂದರ್ಭದಲ್ಲಿ ಆಡದಂತ ಮಾತು ಯಾವ ರೀತಿ ಆಗಿರುತ್ತೆ ಅನ್ನೋದು ಹೇಳಲಿಕ್ಕೆ ಬರಲ್ಲ ಆದ್ರೆ ಯಾರು ಒಬ್ಬ ವ್ಯಕ್ತಿ ಆ ಪಕ್ಷದ ಕ್ಯಾಂಡಿಡೇಟ್ ಸೋಲ್ಬೇಕು ಅಂತ ಹೇಳಿರಲ್ಲ ಯಾಕೆ ಮುಸಲ್ಮಾನರನ್ನೆಲ್ಲ ಒಗ್ಗೂಡಿಸ್ಬೇಕು ಅಂತ ಹೇಳಿರ್ಬಾರ್ದು ಅದನ್ನೇ ನಾವ್ ಆ ರೀತಿ ಯಾಕ್ ತಗೋಬಾರ್ದು ಸಿ ಅದನ್ನೇ ಸಮಯ ಸಮಯ ಯಾವ ರೀತಿ ಅವ್ರಿಗೆ ಪಾಠ ಕಲಿಸ್ತದೆ ಅಂದ್ರೆ ಆಡಿದ ಮಾತು ಅವ್ರಿಗೆ ತಿನ್ಸೋಂತ ಕಾಲ ಬರ್ತದೆ ಮಾಡಿದಂತ ಪರಿಸ್ಥಿತಿ ಖಂಡಿತವಾಗ್ಲು ಅವತ್ತು ಆಡದಂತ ಮಾತು ನಮಗ್ ಬ್ಯಾಕ್ ಡ್ರಾಪ್ ಆಯ್ತು ಖಂಡಿತವಾಗ್ಲು ಅದನ್ನ ಒಪ್ಕೊಂತೀವಿ ನಾನು ಇಲ್ಲ ಅಂತ ಯಾರೇ ಸಿ ನೋಡಿ ಆಗ್ಬೇಕು ಅಂತ ಅವ್ರ ಏನ್ ಮಾತಾಡಿರಲ್ಲ ಪರಿಸ್ಥಿತಿ ನೋಡಿ ಆ ಪರಿಸ್ಥಿತಿಲಿ ಏನ್ ಮಾತಾಡಿದರೋ ಆ ಪರಿಸ್ಥಿತಿ ಏನಾಗಿದೆ ನಮಗೆ ಎಫೆಕ್ಟ್ ಆಗಿದೆ ಅದನ್ನ ಒಪ್ಕೊತೀವಿ ಇವತ್ತು ಅಷ್ಟೇ ಜಮೀರು ಏನೋ ಒಂದು ಮಾತಾಡ್ಬೇಕು ಅಂತ ಮಾತಾಡಿ ಒಕ್ಕಲಿಗರ ಜನಾಂಗನ ಡಿಗ್ರೇಡ್ ಮಾಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಹೋಗಿ ಈ ಪರಿಸ್ಥಿತಿ ಸಿಕ್ಕಾಕೊಂಡ್ರಷ್ಟೇ ಕೊಂಡ್ಕೊತೀನಿ ಅಂದ್ರೆ ಅರ್ಥ ಏನು ಇದು ಹೇಳಿ ಸರ್ ನೀವು ಗೌಡ್ರ ಫ್ಯಾಮಿಲಿ ಅಂದ್ರೆ ಫ್ಯಾಮಿಲಿ ಕೊಂಡ್ಕೊತೀವಿ ಎಲ್ಲಾರ ಹತ್ರ ಚಂದ ಎತ್ತಿ ಅಂದ್ರ ಅರ್ಥ ಏನ್ ಸರ್ ಹೇಳಿ ಸರ್ ನೀವೇ ಈಗ ಈಗ ಇವ್ರು ನಮ್ಮ ಸಾದಿಕ್ ಪಾಶಾ ಸ್ನೇಹಿತರು ಒಂದು ಹೇಳಿದ್ರು ಮಸೀದಿಗೆ ನುಗ್ಗೋಡಿತೀವಿ ಮುಸಲ್ಮಾನರನ್ನ ಅಂತ ಅಂದ್ರು ಯಾವ ಮಸೀದಿಗೆ ಅಂತ ಹೇಳಲಿಲ್ಲ ಅವರು ಆದ್ರೆ ಅವ್ರಿಗೆ ಮನ್ಸೂನ್ ನಿಮಿಷ ಸರ್ ಪ್ಲೀಸ್ ನಾನ್ ಮಾತಾಡ್ಬಿಟ್ಟು ನಿಮಿಷಿಗೆ ನುಗ್ಗೋಡಿತೀನಿ ಇದ್ರು ಮಹಾರಾಷ್ಟ್ರದಲ್ಲಿ ಇಲ್ಲಿರೋ ಕರ್ನಾಟಕದಲ್ಲಿ ಅವ್ರ ಮುಸ್ಲಮಾ ಮುಸಲ್ಮಾನ ಆಗ್ಲಿಲ್ವಾ ಹೌದ್ ತಾನೆ ಅದೊಂದು ಜನಾಂಗದನ ವಿರುದ್ಧ ನಿಂದನೆ ಮಾಡಿದಾಗ ಪ್ರತಿಯೊಂದು ಜನಾಂಗನೂ ಫೀಲನ್ನು ಮಾಡ್ತವೆ ಯಾಕೆ ಅಕ್ಸೆಪ್ಟ್ ಮಾಡ್ಕೋಬಾರ್ದು ಪಾಪ ಅವ್ರಿಗೂ ನೋವಾಗ್ತು ಅಂದಾಗ ಯಾರೋ ಎಲ್ಲೋ ಮಾತಾಡಿದ್ರು ಅಂದಾಗ ಅವ್ರಿಗೂ ನೋವಾಗುತ್ತೆ ಹಾಗಾಗಿ ನಾನು ಹೇಳೋದು ಜನಾಂಗದ ಹಿರಿಮೆ ಗರಿಮೆ ವಿಚಾರಕ್ಕೆ ಬಂದಾಗ ಮೊನ್ನೆ ಒಬ್ಬ ಒಂದು ಫೇಸ್ಬುಕ್ ಅಲ್ಲಿ ಒಂದು ಪೋಸ್ಟ್ ಆಗ್ತೇನೆ ಕಾಂಗ್ರೆಸ್ ಕಾರ್ಯಕರ್ತ ಏನಂತ ಆಗ್ತೇನೆ ನಿರ್ಮಲಾನಂದ ಸ್ವಾಮೀಜಿಗಳು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಕುಮಾರಸ್ವಾಮಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಹಾಗಾಗಿ ನೀವು ದಯವಿಟ್ಟು ಯೋಗೇಶ್ವರ್ ಅವ್ರನ್ನ ವೋಟ್ ಹಾಕಿ ಗೆಲ್ಸಿ ಅಂತ ನಿರ್ಮಲಾನಂದ ಸ್ವಾಮಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅಂತ ಫೇಸ್ಬುಕ್ಕಲ್ಲಿ ಪೋಸ್ಟ್ ಹಾಕ್ತಾನೆ ಅದ್ರ ಅರ್ಥ ಏನು ಹಾಗಾದ್ರೆ ವಕಲಿಂಗ ಜನಾಂಗದ ಸ್ವಾಮೀಜಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರ ಕಡೆಗೆ ಇಮಿಡಿಯೇಟ್ ಹತ್ತೇ ನಿಮಿಷಕ್ಕೆ ಅವರು ಕ್ಲಾರಿಫಿಕೇಶನ್ ಮಾಡ್ತಾರೆ ನಿರ್ಮಲಾನಂದ ಸ್ವಾಮೀಜಿಗಳು ನೋಡಿ ರಾಜಕೀಯಕ್ಕೂ ಮಠಕ್ಕೂ ಯಾವುದೇ ಸಂಬಂಧ ಇಲ್ಲ ನೀವು ರಾಜಕೀಯದ ದುರುದ್ದೇಶದಿಂದ ನಮ್ಮ ಹೆಸರು ಬಳಸಬೇಡಿ ಅಂತ ಮೂರ್ನಾಲ್ಕು ಕಡೆ ಕಂಪ್ಲೇಂಟ್ ಆಗಿದೆ ಇವತ್ತು ಅಲ್ವಾ ನೀವು ನೀವು ಆರೋಪ ಪ್ರತ್ಯಾರೋಪಗಳನ್ನು ಏನಾದರೂ ಮಾಡ್ಕೊಳ್ಳಿ ನಾವು ಕರ್ನಾಟಕದ ಪೊಲಿಟಿಕಲ್ ಡಿಸ್ಕೋರ್ಸ್ ಇಲ್ಲಿನ ಪೊಲಿಟಿಕಲ್ ಕಮ್ಯುನಿಕೇಷನ್ಗೆ ಒಂದು ಸ್ಟ್ಯಾಂಡರ್ಡ್ ಇದೆ ಅಂತ

ಯಾರಾದರೂ ಬೇರೆ ನಾಯಕರು ಬೇರೆ ಸಮುದಾಯ ಮುಸ್ಲಿಂ ಸಮುದಾಯದ ಬಗ್ಗೆ ಹೇಳಿದ್ರೆ ಇವತ್ತು ಎಷ್ಟು ಕೋಪ ಎಲ್ಲ ದಯವಿಟ್ಟು ನೋಡಿದ್ರೆ ನೀವು ಅಂದ್ರೆ ಸರಿ ಈಗ ನಾವು ಇವತ್ತು ಕೂಳ್ಕೊಂಡು ಚರ್ಚೆ ಮಾಡ್ತಾ ಇದೀವಿ ಜಮೀರ್ ಬಗ್ಗೆ ಚರ್ಚೆ ಮಾಡ್ತಾ ಇದೀವಿ ಹೋರಾಟದ ಸಂದರ್ಭದಲ್ಲಿ ದೇವೇಗೌಡರು ಯಡಿಯೂರಪ್ಪನವ್ರ ಬಗ್ಗೆ ಏನು ಅಂದರು ಅಂತ ನೆನ್ಪುಂಟ ನಿಮಗೆ ಯಾವ ಶಬ್ದದ ನಾನು ಆ ಶಬ್ದವನ್ನು ಬಳಕೆ ಮಾಡಲ್ಲ ಏನು ಮಾತಾಡಿದ್ರು ಅವರು ದೇವೇಗೌಡರು ಯಡಿಯೂರಪ್ಪನವ್ರ ಬಗ್ಗೆ ಅಂದರೆ ನಾವು ಬರೀ ಇಲ್ಲ ಇವತ್ತು ಜಮೀರ್ ಅಹಮದ್ ಖಾನ್ ನಾನು ಅದೇ ಅನಿಸುತ್ತೆ ಜಮೀರ್ ಅಹಮದ್ ಖಾನ್ರ ಹೇಳಿಕೆ ಸರಿ ಜೆ ಡಿ ಎಸ್ಗೆ ಸಹಾಯ ಮಾಡ್ತು ಅನ್ನೋದು ಪೊಲಿಟಿಕಲಿ ಆದರೂ ಕೂಡ ಇದು ಮೊದಲ ಹೇಳಿಕೆ ಅಲ್ಲ ಡಾಕ್ಟರ್ ಅಶ್ವಥ್ ನಾರಾಯಣ ಸಿದ್ದರಾಮಯ್ಯನವ್ರ ಬಗ್ಗೆ ಏನು ಮಾತನಾಡಿದರು ಅಂದರೆ ನಾನು ಹೇಳೋದು ನಿಮ್ಮ ರಾಜಕೀಯ ಪಕ್ಷಗಳ ಸಮಸ್ಯೆ ನನಗನ್ಸೋದು ಅಂತಂದರೆ ನೀವು ಮತ್ತೊಬ್ಬರು ಹೇಳಿಕೆ ಕೊಟ್ಟಾಗ ಮಾತ್ರ ನೀವೊಂದು ಮಾರಲ್ ಹೈತ್ ತೆಗೆದುಕೊಳ್ಳಿ ನಮ್ದು ಹಂಗಾಗಲ್ಲ ನಮಗನ್ಸೋದು ರಾಜ್ಯದ ರಾಜಕಾರಣದ ಒಂದು ಪೊಲಿಟಿಕಲ್ ಕಲ್ಚರ್ ಬರ್ಕರಾರ್ ಇರ್ಬೇಕು ಪೊಲಿಟಿಕಲ್ ಕಲ್ಚರ್ ಬರ್ಕರಾರ್ ನೀವು ದೇವೇಗೌಡರು ಯಡಿಯೂರಪ್ಪನವ್ರ ಬಗ್ಗೆ ಹೇಳಿಕೆಯನ್ನು ಸ್ವಲ್ಪ ಯೂಟ್ಯೂಬ್ ಅಲ್ಲಿ ತೆಗೆದು ನೋಡಿ ರಾಜಗೌಡ್ರಿಗೆ ಗೊತ್ತಿದೆ ಏನು ಹೇಳಿಕೆ ಕೊಟ್ಟಿದ್ರು ಅಂತ ಸಿ ಪ್ರಶಾಂತ್ ಕೆಲವು ಸತಿ ಏನಾಗ್ತವೆ ಗುದ್ದಾಟಕ್ ಬಿದ್ದಾಗ ಗುದ್ದಾಟಕ್ ಬಿದ್ದಾಗ ಬೈಗುಳ ಬೇರೆ ಆದ್ರೆ ಜನಾಂಗನ ವೈಯಕ್ತಿಕವಾಗಿ ನಿಂತದ್ ಬೇರೆ ಅದನ್ನ ಯೋಚನೆ ಮಾಡ್ಬೋದಲ್ವಾ ನಾವು ಅಲ್ಲಲ್ಲ ಖಂಡಿತವಾಗ್ಲು ಬೈಗುಳಗಳು ಆಗಿದಾವಲ್ಲ ಎಲ್ಲಾ ಕಡೆನು ಈಗ ರಾಮನಗರದಲ್ಲೇನೆ ಒಂದ್ಸತಿ ಬಿಜೆಪಿ ನಾಯಕರೊಬ್ರು ಸ್ಟೇಜ್ ಮೇಲೆ ಬೈತಾರೆ ಜಮೀರ್ ಅಹಮದ್ ಖಾನ್ ಕುಮಾರಸ್ವಾಮಿ ಅವರ ಬಗ್ಗೆನ ದೇವಗೌಡರ ಬಗ್ಗೆನೂ ಬಳಸಿ ಬಿಟ್ಟಿಲ್ಲ ಹೊತ್ಕೊಂಡು ಉರದ್ಬಿಡ್ತಿತ್ತು ಆ ಶಬ್ದವನ್ನ ಬಳಸಿದ್ರೆ ಸಿ ಜನಾಂಗದ ಮಾತುಗಳು ಬೇರೆ ಆಗ್ತವೆ ವೈಯಕ್ತಿಕ ನಿಂದನೆಗಳು ಬೇರೆ ಆಗ್ತವೆ ಅದನ್ನು ನಾವು ಯೋಚನೆ ಮಾಡ್ಬೇಕಾಗ್ತದಲ್ವಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್